ಪ್ರಾಪರ್ಟೀಸ್ ಇನ್ ಮೈಸೂರು. ನೆಕ್ಸ್ಟು ದಡ್ಗಳ್ಳಿ 30-40, ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್, ಈಚ್ ಫ್ಲೋರ್ 2 BHK, ಆಲ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಕಂಪ್ಲೀಟ್ ಫಸ್ಟ್ ಟೀಕಲ್ಲಿ ಯೂಸ್ ಮಾಡಿದ್ದಾರೆ ನೋಡಿ. ಎದುರುಗಡೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರಲ್ಲ, ಇಲ್ಲಿ ದೊಡ್ಡದು ಕಾರ್ ಒಂದು ನಿಲ್ಲಿಸ್ಕೋಬೋದು. ಇದು ಗೇಟ್ ಒಳಗಡೆ ಸುಮಾರು 2-wheeler ನಿಲ್ಲಿಸ್ಕೋಬೋದು. ಎರಡು ಕಡೆ ಗೇಟ್ ಕೊಟ್ಟಿದ್ದಾರೆ. ಒಂದು ಮಿನಿ ಕಾರ್ ನಿಲ್ಲಿಸ್ಕೋಬೋದು, ಮಿನಿ ಅಂದರೆ ಆಲ್ಟೋ ಅಂತ ಅಂದ್ಕೊಳ್ಳಿ. ಹೊರಗಡೆ ಒಂದು ದೊಡ್ಡದು ನಿಲ್ಲಿಸ್ಕೋಬೋದು, ಆಲ್ಟೋ ಒಂದು ನಿಲ್ಲಿಸ್ಕೋಬೋದು. ಸ್ಟೇರ್ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಫೆಸಿಲಿಟಿ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 8.5 kilometers ಆಯ್ತದೆ. ಫ್ಲೋರಿಂಗ್ ಗ್ರಾನೈಟ್, ಫುಲ್ ಕಂಪ್ಲೀಟ್ ಟೀಕ್ ವುಡ್ ಹಾಕಿದ್ದಾರೆ. ಫಸ್ಟ್ ಟೀಕ್, ಫುಲ್ ಟೈಮ್ ಕಬೀನಿ ವಾಟರ್ ಬರ್ತದೆ. ಇದು ನೋಡಿ ಲಿವಿಂಗ್, ಇದು ಎದುರುಗಡೆ ಕಾಣ್ತಾ ಇರೋದು ಟಿವಿ ಕ್ಯಾಬಿನೆಟ್. ಫಾಲ್ ಸೀಲಿಂಗ್ ಕೆಲಸನೂ ಭಾಳ ನೀಟಾಗಿ ಮಾಡಿದ್ದಾರೆ. ಇದರದ್ದು ಬೆಲೆ 1.35 crore ರೂಪಾಯಿ ಹೇಳ್ತಾ ಇದ್ದಾರೆ. ಇದೇ ಜಾಗದಲ್ಲಿ 1 kilometer ಮುಂದಕ್ಕೆ ಹೋದರೆ ದಡ್ಗಳ್ಳಿ, ದಡ್ಗಳ್ಳಿಯಲ್ಲಿ ತೊಗೊಂಡ್ರೆ 1.85 crore, 1.90 crore ಹೇಳ್ತಾರೆ. ಇದೇ ಥರದ ಮನೆ ಇದು, ಫರ್ನಿಶ್ಡ್ ಹೌಸ್ ಇದು ನೋಡಿ. ಲಿವಿಂಗ್ ಸೈಜ್ ಎಷ್ಟು ದೊಡ್ಡದಿದೆ, ರೂಮ್ಸನ್ನು ದೊಡ್ಡದೇ ಇದೆ. ಕಿಚನ್ ಮತ್ತು ಡೈನಿಂಗ್, ಕಿಚನ್ ಕಮ್ ಡೈನಿಂಗ್ ಈ ಕಡೆ ಬಂದಿದ್ದೀನಿ. ಕಿಚನ್ಗೂ ಈಸ್ಟ್ಗೆ ಈಸ್ಟೇ ಕೊಟ್ಟಿದ್ದಾರೆ ಫೇಸಿಂಗ್. ಈ ಕಿಟಕಿ ಇದೆಯಲ್ಲ, ಈಸ್ಟ್ ಫೇಸಿಂಗ್ ಇರೋದು. ₹1.35 crore ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾರೆ. ಒಂದರಲ್ಲಿ ಇದ್ದು ಒಂದು ಬಾಡಿಗೆ ಕೊಡ್ಬೋದು ಅಥವಾ ಎರಡೂ ಬಾಡಿಗೆ ಕೊಡ್ಬೋದು. ಫುಲ್ ಟೈಮ್ ಕಾವೇರಿ ವಾಟ್ರ್, ಕಬೀನಿ ವಾಟ್ರ್ ಬರ್ತದೆ. ಅವನ್ ಇಟ್ಕೊಳ್ಳೋದಕ್ಕೆ ಮತ್ತು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಈ ಕಡೆ ಡೈನಿಂಗ್ ಟೇಬಲ್ ಇಟ್ಕೊಂಡ್ರೆ ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೋಬೋದು ನೋಡಿ. ಇದು ಬೀರು ಕಾಣ್ತಾ ಇದೆಯಲ್ಲ, ಇದು ಕಟ್ಲರಿ ಸಾಮಾನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ, ಡಬ್ಬಾಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕೆ. ಕಂಪ್ಲೀಟ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನೋಡಿ. ಕಟ್ಲರಿ ಸಾಮಾನೆಲ್ಲ ಎತ್ಕೊಳ್ಳೋದಕ್ಕೆ ಮತ್ತು ಪ್ಲೇಟ್ಸ್ ಇದೆಲ್ಲ ಏನಾರ ಇಟ್ಕೊಳ್ಬೇಕು ಅಂದರೆ ಇಟ್ಕೋಬೋದು. ಅಲ್ಲಿ ಕಾಣ್ತಾ ಇರೋದು ಮೇನ್ ಡೋರ್, ಅದು ಫಾಲ್ ಸೀಲಿಂಗ್. ಲಿವಿಂಗ್ ಸೈಜು ಭಾಳ ದೊಡ್ಡದಿದೆ ನೋಡಿ. ಎದುರುಗಡೆ ಕಾಣ್ತಾ ಇಲ್ಲ, ಅದೊಂದು ಬೆಡ್ರೂಮು, ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಅದು ಇದೊಂದು ಬೆಡ್ರೂಮು, ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇದು ಪೂಜಾ ರೂಮು. ಹಂಡ್ರೆಡ್% ಟೀಕ್ ವುಡ್ ಯೂಸ್ ಮಾಡಿದ್ದಾರೆ, ಫಸ್ಟ್ ಟೀಕ್ ಯೂಸ್ ಮಾಡಿರೋದು. ಪೂಜಾ ರೂಮನ್ನು ವಿಶಾಲವಾಗಿದೆ. ಇದು ಮೊದಲನೇ ಬೆಡ್ರೂಮ್. ಇದು ನೋಡಿ ಬೆಡ್ರೂಮ್ ಸೈಜನ್ನು ಭಾಳ ದೊಡ್ಡದಿದೆ. ವಾರ್ಡ್ರೂಬ್, ವಾರ್ಡ್ರೂಬ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ.
ಬೆಡ್ರೂಮ್ಸ್ಗೆ ಫಾಲ್ಸ್ ಸೀಲಿಂಗ್ ಕೆಲಸ ಏನೂ ಮಾಡಿಲ್ಲ, ಫ್ಯಾನ್ ಹಾಕಿದ್ದಾರೆ. ನೋಡಿ ಇದೆಲ್ಲ ಟೀಕ್ವುಡ್ ಡೋರ್ಸ್ ಇಂಚಸ್ ನೋಡಿ, ಎಲ್ಲ ಕಡೆಯೂ ಬ್ರಾಸ್ದು ಹಾಕಿದ್ದಾರೆ. ಬ್ರಾಸ್ದು ಬಾಳಿಕೆ ಜಾಸ್ತಿ ಬರ್ತಿದೆ, ತುಕ್ಕ ಹಿಡ್ಕೊಳ್ಳೋಕ್ಕಿಲ್ಲ, ಮತ್ತು ಕಾಸ್ಟ್ಲಿ ಸ್ವಲ್ಪ. ಕ್ವಾಲಿಟಿ ವೈಸ್ ಇರೋ ಯಾವಾಗಲೂ ಕೇರ್ ಮಾಡೋಕ್ಕಿಲ್ಲ, ಎಷ್ಟಾರ ಆಗಲಿ ಒಳ್ಳೆ ಕ್ವಾಲಿಟಿ ಹಾಕಂದ ಅಂತ ಹೇಳ್ತಾರೆ ಇವರು. ನನ್ನ ಫ್ರೆಂಡ್ ಇವರು. ಅಟ್ಯಾಚ್ ಬಾತ್ರೂಮ್, ಈ ಅಟ್ಯಾಚ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಬಾತ್ರೂಮ್ ಕಿಟಕಿಗೂ ಕೂಡ ಟೀಕ್ವುಡ್ ಹಾಕಿದ್ದಾರೆ. ಸೋಪ್ ಇಟ್ಕೊಳ್ಳೋದಕ್ಕೆ, ಬ್ರಷ್ ಇಟ್ಕೊಳ್ಳೋದಕ್ಕೆ, ಪ್ರತಿಯೊಂದಕ್ಕೂ ಕಾರ್ನರ್ಸ್ ಹಾಕಿದ್ದಾರೆ. ಇದು ಎರಡನೇ ಬೆಡ್ರೂಮ್. ಇದು ಫ್ಲೋರಿಂಗ್ ಗ್ರಾನೈಟ್ ಸಿಲ್ವರ್ ಗ್ರೇ ಹಾಕಿದ್ದಾರೆ, ಬಡ ನೈಸ್ ಆಗಿದೆ. ಡ್ಯಾಮೇಜ್ ಗಿಮೇಜ್ ಸ್ವಲ್ಪನೂ ಇಲ್ಲ, ಎಲ್ಲ ಸ್ಲ್ಯಾಬ್ ತೊಗೊಂಡು ಕಟ್ ಮಾಡಿಸಿರೋದು. ನೋಡಿ ಈ ಬೆಡ್ರೂಮ್ದು ವಾರ್ಡ್ರೋಬ್, ಇದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಈ ಸುಮಾರು ಜನ ಕಿಟಕಿಗಳಿಗೆ ಬೇರೆ ವುಡ್ ಹಾಕ್ಬಿಡ್ತಾರೆ, ಮಿಕ್ಕಿದು ಟೀಕ್ ವುಡ್ ಹಾಕ್ತಾರೆ, ಬಟ್ ಇವರು ಎಲ್ಲ ಕಡೆಯೂ ಟೀಕೆ ಹಾಕಿದ್ದಾರೆ. 1,35,00,000 ಇದರದ್ದು ಬೆಲೆ ಹೇಳ್ತಾರೆ. ನೋಡಿ ಇದಕ್ಕೂ ಇಂಚಸ್ ಎಲ್ಲ ಬ್ರಾಸ್ತು ಹಾಕಿದ್ದಾರೆ. ನೋಡಿ ಇದು ಪ್ಯಾಸೇಜ್, ಪ್ಯಾಸೇಜ್ ಆದಮೇಲೆ ರೈಟ್ ಸೈಡ್ಗೆಲ್ಲ ಕಾಣ್ತಾ ಇರೋದು ಕಾಮನ್ ಬಾತ್ರೂಮ್. ಎದುರುಗಡೆ ಡೋರ್ ಕಾಣ್ತಾ ಇರೋದು ಯೂಟಿಲಿಟಿ ಡೋರ್ ಅದು. ಮತ್ತು ಹೊರಗಡೆಯಿಂದ ಬರಬೇಕಂದ್ರೆ ಅದಕ್ಕೆ ಸಪ್ರೇಟ್ ಯೂಟಿಲಿಟಿಗೆ ಬರೋದು ಒಂದು ಡೋರ್ ಇದೆ. ನೋಡಿ ಬಾತ್ರೂಮಿಂದ ಹೋಗಿ ಬಂದರೆ ವಾಶ್ ಬೇಸನ್ ಹತ್ತಿರದಲ್ಲೇ ಇದೆ. ಯೂಟಿಲಿಟಿ ಡೋರ್ ಇದು. ನೋಡಿ ಎಲ್ಲ ಬೋಲ್ಟ್ಸ್ ಅವೆಲ್ಲ ಬ್ರಾಸಲ್ಲೇ ಹಾಕಿದ್ದಾರೆ. ನೋಡಿ ಕಾಮನ್ ಬಾತ್ರೂಮ್, ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಕೆಳಗಡೆಗೆ ಎರಡು ಬೆಡ್ರೂಮು, ಮೇಲ್ಗಡೆಗೆ ಎರಡು ಬೆಡ್ರೂಮು. ನಾನು ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಮೇಲ್ಗಡೆ ಸೇಮ್ ಇದೇ ಥರ ಇರೋದು. ಸೊ ಅದರಿಂದ ವೀಡಿಯೋ ದೊಡ್ಡದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಬರೀ ಸಿಂಗಲ್ ಒಂದೇ ಮಾಡಿರೋದು. ಯೂಟಿಲಿಟಿ ಇದರ ಕನ್ಸ್ಟ್ರಕ್ಷನ್ ಏನಾರು ಮಾಡೋಂಗಿದ್ರೆ ಮೈಸೂರು ಸುತ್ತಮುತ್ತ ನಮಗೆ ಸಂಪರ್ಕ ಮಾಡಿ, ನಾವು ಕನ್ಸ್ಟ್ರಕ್ಷನ್ ಬೇರೆಯವ್ರದ್ದು ಮಾಡಿಕೊಡ್ತಾಯಿದ್ದೀವಿ. ಯೂಟಿಲಿಟಿಗೆ ಎರಡು ಕಡೆಯೂ ಕೆಲಸದವ್ರು ಬರಬೇಕು, ಬಂದು ಕೆಲಸ ಮಾಡಿಬಿಟ್ಟು ಹಂಗೆ ಹೋಗ್ಬೋದು, ಆ ಥರ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ನಾನು. ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಓವರ್ ಹೆಡ್ ಟ್ಯಾಂಕ್ ಎರಡು ಇಟ್ಟಿದ್ದಾರೆ, 750 ಲೀಟ್ರದ್ದು ಒಂದೊಂದು.